ಜಗಳದಾಗ ಜಾಸ್ತಿ ಕನ್ವಿನ್ಸ್ ಮಾಡಕ್ ಬರ್ತಾರಲ್ಲ ನಂಗೆ ಅದು ಇಷ್ಟ ಆಗಲ್ಲ. ಕೆಲವೊಂದ್ಸತಿ ಜಾಸ್ತಿ ಮಾತಾಡ್ತಾರೆ, ಸೊ ಅದು ಬೈತಿರ್ತೀನಿ ಅವಾಗ ಹೇಳ್ತಾ ಇರ್ತೀನಿ. ಇಷ್ಟ ಆಗದೇ ಇರೋ ಒಂದು ಗುಣ ಮುಂಗೋಪ. ಈಗ ಯಾರಾದ್ರು ಬೇರೆ ಮಾತಾಡ್ತಾರೆ ನಾನು ಅನ್ಕೋತೀನಿ ಓ ಸತ್ತ ಇವನು ಅನ್ನೋತರ. ಯಾವಾಗ ಮಕ್ಕಳು ಎಲ್ಲಾರು ಸಿಗಂಗ್ ಆಗಿದ್ರೆ ಇಷ್ಟೊತ್ತಿಗೆ ಮನೇಲಿ ಇರೋದೇನೋ, ಬಟ್ ಇಟ್ ಟೇಕ್ಸ್ ಇಟ್ಸ್ ಟೈಮ್. ಅದು ಯಾವಾಗ ಆಗುತ್ತೋ ಅದು ಆಗುತ್ತೆ. ಹಂಗೆ ನೋಡಿದ್ರೆ ಸ್ಟ್ರೆಸ್ ತಗೊಳ್ಳೋನೆ ನಾನು, ಕಾರ್ಯ ಪ್ರಗತಿಯಲ್ಲಿದೆ. 8 ವರ್ಷದ ಈ ಜರ್ನಿಯಲ್ಲಿ ನಿಮಗೆ ಅವರ ಒಂದು ಪರ್ಸನಾಲಿಟಿ ಇಷ್ಟ ಆಗದೇ ಇರೋ ಒಂದು ವಿಷಯ ಯಾವುದು? ಇಷ್ಟ ಆಗದೇ ಇರೋದಂತದ್ದು ಏನಿಲ್ಲ, ಎಲ್ಲ ಇಷ್ಟ ಆಗುತ್ತೆ. ಅಥವಾ ಜಾಸ್ತಿ ಮಾತಾಡೋದು ಅನ್ನೋದ್ಕಿಂತ ಅದೇ ಈ ಜಗಳ ಆದಾಗ ಜಾಸ್ತಿ ಕನ್ವಿನ್ಸ್ ಮಾಡಕ್ ಬರ್ತಾರಲ್ಲ ನಂಗೆ ಅದು ಇಷ್ಟ ಆಗಲ್ಲ. ನಂಗೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಜಗಳ ಆಡ್ಬೇಕು, ಅದು ಸ್ವಲ್ಪ ಮುಂದರಿಬೇಕು. ಆಮೇಲೆ ನನ್ನ ಸಿಟ್ಟು ತೆಗಿಬೇಕು ನಾನು ಹೊರಗಡೆ, ಅದು ಸಿಟ್ಟು ಕಂಪ್ರೆಸ್ ಆಗ್ಬಿಟ್ಟಿರ್ತ ನನ್ನ ಸಿಟ್ಟು, ಅಷ್ಟು ಬೇಗ ಬಂದು ಕನ್ವಿನ್ಸ್ ಮಾಡ್ಬಿಡ್ತಾರ, ಅದು ನನ್ಗೆ ಅದು ಇಷ್ಟ ಇಲ್ಲ. ಅದು ಸೊ ಅದು ನನ್ನ ತಪ್ಪಲ್ಲ, ಅವಳಿಗೆ ಅದು ಬೇಗ ಕನ್ವಿನ್ಸಿಂಗ್ ಆಗೋ ಗುಣ ಇದೆ. ಓಕೆ, ಕನ್ವಿನ್ಸಿಂಗ್ ಗುಣ ಇರೋದ್ರಿಂದ ಅವಳು ಕನ್ವಿನ್ಸ್ ಆಗ್ತಾರೆ. ಕೆಲವೊಂದ್ಸತಿ ಜಾಸ್ತಿ ಮಾತಾಡ್ತಾರೆ, ಸೊ ಅದು ಬೈತಿರ್ತೀನಿ ಅವಾಗ ಅವಾಗ ಹೇಳ್ತಾ ಇರ್ತೀನಿ ಹ್ಮ್ ಸಮಾಧಾನ. ನಿಮಗೆ ಅವರಲ್ಲಿ 8 ವರ್ಷ ಜರ್ನಿಯಲ್ಲಿ ಇಷ್ಟ ಆಗದೇ ಇರೋ ಒಂದು ಗುಣ ಮುಂಗೋಪ. ಮುಂಗೋಪ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಂದರೆ ಲೆಟ್ ಇಟ್ ಸ್ಪಾಯಿಲ್ ಹರ್ ಲೈಫ್ ಆಲ್ಸೋ ಅಂತ ನಾನು ಹೇಳೋದು. ಸಡನ್ ಆಗಿ ಕೋಪ ಮಾಡ್ಕೊಳ್ಳೋದು. ಹೌದಾ, ಅಷ್ಟೊಂದು ಕೋಪ ಇದೆಯಾ ಐಶ್ವರ್ಯ? ಇದೆ ಇದೆ ಇದೆ. ಓಕೆ, ಅಂದರೆ ಅದು ಗ್ರಾಫ್ ಸಡನ್ ಆಗಿ ರೈಸ್ ಆಗುತ್ತೆ, ಅದು ಇಟ್ ವಿಲ್ ಎಫೆಕ್ಟ್ ಹರ್ ಹೆಲ್ತ್ ಆಲ್ಸೋ, ಇಟ್ ವಿಲ್ ಎಫೆಕ್ಟ್ ಹರ್ ಫ್ಯೂಚರ್ ಆಲ್ಸೋ ಅಂತ ನಾನು ನಂಬೋದು. ಡಾಕ್ಟರ್ ಆಗೋ ಕನಸಿದೆಯಾ? ನೀಟ್ ಅಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡೇವಿಸ್. ಪರವಾಗಿಲ್ಲ, ನಾವು ಫಸ್ಟ್ ಬಂದ ತಕ್ಷಣ ಕೇಕ್ ಕಟ್ ಮಾಡಿಸಿದ್ರು ಒಳ್ಳೇದಾಯ್ತು ಆಕ್ಚುಲಿ. ಲೈಕ್ ಯಾವುದೋ ನಾನೇನೋ ಕ್ವಶನ್ ಕೇಳಿ ಮತ್ತೆ ಅದಕ್ಕೆ ಅವರು ಸಡನ್ ರೈಸ್ ಆಗಿ. ಯು ಕ್ಯಾನ್ ನೆವರ್ ಜಡ್ಜ್ ಅವಳು ಯಾವಾಗ ಹೈಪರ್ ಆಗ್ತಾಳೆ ನಿಮಗೆ ಗೊತ್ತಾಗಿಲ್ಲ. ಯಾವ ಪಾಯಿಂಟ್ ಅಲ್ಲಿ ಗೊತ್ತಾಗುತ್ತೆ, ಇಷ್ಟು ವರ್ಷ ಗೊತ್ತಾಗಿಲ್ಲ. ನಾನು ರಿಂಗ್ ಮಾಸ್ಟರ್ ಆಗಿರೋದ್ರಿಂದ ನನಗೆ ಗೊತ್ತಾಗತ್ತೆ. ಈಗ ಯಾರಾದ್ರು ಬೇರೆ ಮಾತಾಡ್ತಾರೆ ನಾನು ಅನ್ಕೋತೀನಿ ಓ ಸತ್ತ ಇವನು ಅನ್ನೋ ಥರ. ಸೊ ಫೈನಲಿ ಒಂದು ಜನರಲ್ ಆಡಿಯನ್ಸ್ ಕ್ವಶನ್. 2 ವರ್ಷ ಆಯ್ತು ಮದುವೆ ಆಗಿ, ಯಾವಾಗ ಮಕ್ಕಳು? ನಮ್ದಲ್ಲ, ಜನರಲ್ ಆಡಿಯನ್ಸ್ ಕ್ವಶನ್. ನಿಮ್ ಫಾಲೋವರ್ಸ್ ಇದೆಲ್ಲ ಯೂಟ್ಯೂಬ್ ಫಾಲೋವರ್ಸ್, ನಮ್ಮ ಮಮ್ಮಂಗು ಅದೇ ಹೇಳೋದು, ನಮ್ಮ ಅತ್ತೆ ಮಮ್ಮಂಗು ಅದೇ ಹೇಳೋದು. ಅಂದ್ರೆ ನಮ್ಗೆ ಯಾರು ನಮ್ಮ ಫ್ರೆಂಡ್ಸ್ ಇರೋದು, KR ಮಾರ್ಕೆಟು ಅಥವಾ ಚಿಕ್ಕಪೇಟೆ ಎಲ್ಲಾರೂ ಸಿಗಂಗ್ ಆಗಿದ್ರೆ ಇಷ್ಟೊತ್ತಿಗೆ ಮನೇಲಿ ಇರೋದೇನೋ, ಬಟ್ ಇಟ್ ಟೇಕ್ಸ್ ಇಟ್ಸ್ ಟೈಮ್. ಈಗ ಹಂಗಂದ್ಬಿಟ್ಟು ಆದಷ್ಟು ಬೇಗ ನಾವು ಜನಕ್ಕೆ ನಮ್ಮ ಮುದ್ದಾದ ಮಗುನ ಕೊಡ್ಬೇಕು ಅಂತ ಆಸೆ ಅಲ್ಲಿ ಇದೆ. ಸೊ ಆದಷ್ಟು ಬೇಗ ಕೊಡ್ತೀವಿ, ದೇವ್ರ ಆಶೀರ್ವಾದ ಯಾವಾಗ ಮಾಡ್ತಾನೋ ಅವಾಗ ಖಂಡಿತ. ನಾವ್ ಇವಾಗ್ಲೇ ಬೇಡ, ಇನ್ನೊಂದ್ 3 ವರ್ಷ, ಇನ್ನೊಂದ್ 4 ವರ್ಷ ಅಂತ ಏನಿಲ್ಲ. ಸೀ, ವಿ ಆರ್ ನಾಟ್ ಲೈಕ್ ಓ ಬೇಡ ಮಕ್ಕಳು ಬೇಡ ಅನ್ನೋ ರೀತಿ ಇಲ್ಲ. ವಿ ಬೋತ್ ಲವ್ ಕಿಡ್ಸ್. ಅದು ಇಟ್ ಇಸ್ ಟೇಕಿಂಗ್ ಟೈಮ್, ವಿ ಡೋಂಟ್ ನೋ ವೈ ಇಟ್ ಟೇಕ್ಸ್ ಟೈಮ್ ಐ ಗೆಸ್. ಅದು ಯಾವಾಗ ಆಗುತ್ತೋ ಅದು ಆಗುತ್ತೆ. ಹಂಗಂದ್ಬಿಟ್ಟು ಸಿಕ್ಕಾಬಡೆ ಹಂಗೆ ನೋಡಿದ್ರೆ ಸ್ಟ್ರೆಸ್ ತಗೊಳ್ಳೋನೆ ನಾನು, ಆ ವಿಚಾರಕ್ಕೂ ನಾನು ಸ್ಟ್ರೆಸ್ ತಗೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ ಈಗ. ಸೊ ಓಕೆ, ಬಿ ಕಾಮ್ ಅಂಡ್ ಕೂಲ್ ಕಂಪೋಸ್ಡ್ ಅನ್ನೋ ಥರ. ಸೊ ಆಗುತ್ತೆ ಎಲ್ಲ, ಏನಂತಾರೆ, ಕಾರ್ಯ ಪ್ರಗತಿಯಲ್ಲಿದೆ. ಓಕೆ, ಸೊ ಕೊನೆಯದಾಗಿ ನ್ಯಾಷನಲ್ TV ವೀಕ್ಷಕರಿಗೆ, ನಿಮ್ಮ ಯೂಟ್ಯೂಬ್ ಫಾಲೋವರ್ಸ್ಗೆ, ನಿಮ್ಮ ಫ್ಯಾನ್ಸ್ಗೆ ಎಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ? ಈ ಇಂಟರ್ವ್ಯೂ ನಿಮಗೆ ಹೇಗೆ ಅನಿಸ್ತು? ಸಡನ್ ಆಗಿ ಪ್ಲಾನ್ ಆಗಿದ್ದು ಇಂಟರ್ವ್ಯೂ, ನಾವು ಏನು ಪ್ರಿಪೇರ್ ಆಗಿರಲಿಲ್ಲ. ಆಕ್ಚುಲಿ ಗುಡ್ ಇಂಟರ್ವ್ಯೂ, ನಾವು ಮಜಾ ಮಾಡಿದ್ವಿ, ಇಷ್ಟೊತ್ತು ಕುತ್ಕೊಂಡು ತುಂಬಾ ಲೈಕ್ 2016 ಇಂದ ನಮ್ಗೆ ಪಾಪ ಎಲ್ಲ ಅದ್ ಹೆಂಗ್ ರಿಸರ್ಚ್ ಮಾಡಿದ್ರು ಏನು ದೇವ್ರಿಗೆ ಗೊತ್ತು. ತುಂಬಾ ಚೆನ್ನಾಗಿ ಇಂಟರ್ವ್ಯೂ ತಗೊಂಡ್ರು, ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ, ನ್ಯಾಷನಲ್ TVಗೆ ಥ್ಯಾಂಕ್ ಯು ಸೋ ಮಚ್, ಎಲ್ಲ ನಮ್ಗೆ ಮೆಮರೀಸ್ ನ ರೀಕಲೆಕ್ಟ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಥ್ಯಾಂಕ್ಸ್ ಫಾರ್ ದ ಕೇಕ್ ಸ್ಪೆಷಲಿ, ನನ್ನ ಗಂಡ ಕೊಡ್ಸಿಲ್ಲ ಅಂದ್ರೆ ನ್ಯಾಷನಲ್ TVಗೆ ಕೊಡ್ಸಿದ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಇಂಟರ್ವ್ಯೂ, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಅಮೆಝಾನ್ ಪ್ರೈಮ್ ಅಲ್ಲಿ ಶಾಖಾಹಾರಿ ನೋಡಿ, ಕಲರ್ಸ್ ಕನ್ನಡ ಚಾನಲ್ ಅಲ್ಲಿ ರಾಮಾಚಾರಿ ನೋಡಿ, ಆಮೇಲೆ ಉದಯ TVಲಿ ಸೇವಂತಿ ನೋಡಿ. ಕಲಾವಿದರು ಕೇಳ್ಕೊಳ್ಳೋದು ಇಷ್ಟೇ, ಅವ್ರು ಮಾಡುವಂತ ಕೆಲಸಗಳನ್ನ ಜಾಸ್ತಿ ಜಾಸ್ತಿ ನಿಮ್ಮವರೆಗೂ ತಲುಪಿಸ್ಬೇಕು ಅಂತ. ಹಂಗಂದ್ಬಿಟ್ಟು ಎಲ್ಲವನ್ನು ನಾವು ದುಡ್ಡು ಕೊಟ್ಟೆ ಮಾಡಬೇಕು ಅನ್ನೋ ಒಂದು ಹಂತಕ್ಕೆ ನಾವು ಬಂದ್ಬಿಡಿದೀವಿ, ಸಿನಿಮಾದವರಾಗಿರಲಿ ಅಥವಾ ನಮ್ಮ ಇಂಡಸ್ಟ್ರಿಯವರಾಗಿರಲಿ. ಆ ಒಂದು ಮೈಂಡ್ ಸೆಟ್ ಇಂದ ನೀವು ಆಚೆ ಬರಬೇಕು, ಯಾವ್ದು ಒಳ್ಳೆ ಕಂಟೆಂಟ್ ಇದೆ ನೀವು ಒಂದು ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ನೀವು ನೋಡಬೇಕು, ಹುಡುಕ್ಬೇಕು ಕನ್ನಡದಲ್ಲಿ ಇವತ್ತು ಎಷ್ಟು ಸಿನಿಮಾ ರಿಲೀಸ್ ಆಗಿದೆ ಅಂತ. ಸುಮ್ಮನೆ ಮನೇಲಿ ಕೂತು ಕಂಟೆಂಟ್ ಸಿನಿಮಾ ಬಂದಿಲ್ಲ ಅಂತ ಅನ್ನೋದಕ್ಕಿಂತ ಹೊರತಾಗಿ ನಿಮ್ಮ ಒಂದು ಎಫರ್ಟು ಇರಲಿ, ಒಳ್ಳೆ ಸಿನಿಮಾ ಬಂದಿದೆ ಅಂತ ಗೊತ್ತಾದಾಗ ನಿಮ್ಮಿಂದ ಒಂದು 4 ಜನಕ್ಕೆ ಗೊತ್ತಾಗೋ ಥರ ನೀವು ಮಾಡಿ, ಕಲಾವಿದರನ್ನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ,
ಕನ್ನಡ ತರಾನ ನೀವು ಬೆಳೆಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನ್ಯಾಷನಲ್ ಟಿವಿ, ಥ್ಯಾಂಕ್ ಯು ಸುಜಯ್, ಥ್ಯಾಂಕ್ ಯು ಸೋ ಮಚ್. ಪ್ಲೆಜರ್ ಇಸ್ ಮೈನ್ ಆಕ್ಚುಲಿ. ಸೊ ಈ ವರ್ಷ ಹಲವಾರು ರೀತಿಯಲ್ಲಿ ನಿಮ್ಮದಾಗಿದೆ, ಸೊ ಪ್ರತಿ ವರ್ಷ ಕೂಡ ನಿಮ್ಮದೇ ಆಗ್ತಾ ಇರಲಿ ಅಂತ ನಾನು ಆಶಿಸ್ತೀನಿ. ಆಲ್ ದ ಬೆಸ್ಟ್ ಇಬ್ಬರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ಐಶ್ವರ್ಯ ಮತ್ತು ವಿನಯ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.